ಯಾಕೆ ಅಂತ ಅದೇ ಹೇಳ್ತೀನಿ ನಾನು. ರಾಷ್ಟ್ರ ಧ್ವಜಕ್ಕಿಂತ ನನಗೆ ರಾಷ್ಟ್ರದ ಬಗ್ಗೆ ಬಹಳ ಗೌರವ, ರಾಷ್ಟ್ರದ ಬಗ್ಗೆನು, ರಾಷ್ಟ್ರ ಧ್ವಜ ಬಗ್ಗೆನೂ ಗೌರವ, ರಾಷ್ಟ್ರದ ಬಗ್ಗೆ. ಅದಕ್ಕೆ ನಾನು ಅವತ್ತು ಹೇಳಿದೆ, ಇವಾಗಲೂ ಮತ್ತೆ ರಿಪೀಟ್ ಮಾಡ್ತೀನಿ, ಹಿಂದೂ ಹಿಂದುತ್ವದ ಬಗ್ಗೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟೊಂದು ಎಂದೂ ಚರ್ಚೆ ಆಗಲಿಲ್ಲ ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ. ರಾಹುಲ್ ಗಾಂಧಿನೂ ಹೇಳ್ತೇನೆ ನಾನು ಒಬ್ಬ ಹಿಂದೂ, ಸಿದ್ದರಾಮಯ್ಯನೂ ಹೇಳ್ತೇನೆ ನಾನು ಒಬ್ಬ ಹಿಂದೂ. ಯಾಕೆ ಹಿಂದೂ ಒಟ್ಟಿಗೆ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಬಿ ಜೆ ಪಿ ಕೂಗಿದಾಗ ಗೋ ರಕ್ಷಣೆಗೆ ರಕ್ಷಕರಿಗೆ ರಕ್ಷಣೆ ಕೊಡಲಿಲ್ಲ. ಯಾರು ಗೋವಿನ ಕಡಿದ್ರು ಅವ್ರಿಗೆ ರಕ್ಷಣೆ ಕೊಟ್ಟರು. ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಲಿಲ್ಲ ಉಡುಪಿಗೆ, ನಾವು ಹೋಗಲ್ಲ ಅಂದರು. ಮಾಂಸ ತಿಂದೇ ಹೋಗ್ತೀನಿ ನಾನು, ಏನು ಮಾಡ್ತೀರಿ ಮಾಡಿಕೊಡಿ ಅಂತವ್ರು. ಇತ್ತೀಚೆಗೆ ಅವ್ರು ಹಿಂದೂ ಬಗ್ಗೆ ಅವ್ರಿಗೆ ಅಭಿಮಾನ ಬಂದಿದೆ. ನಾನು ಹೇಳಕ್ಕೊಟ್ಟಿರೋದೇನೆಂದರೆ ಹಿಂದುತ್ವ ಹಿಂದೂ ಬಗ್ಗೆ ಚರ್ಚೆ ಆಗ್ತಿರೋಂಥ ಸಂದರ್ಭದಲ್ಲಿ ಮುಂದೆ ಹಿಂದೂ ಈ ಒಂದು ಹಿಂದುತ್ವದ ವಿಚಾರದಲ್ಲಿ ಭಗವದ್ವಜ ತ್ಯಾಗ ಬಲಿದಾನದ ಸಂಕೇತ, 100 ವರ್ಷ 500 ವರ್ಷ 500 ವರ್ಷದ ನಂತರ ಅಲ್ಲಿ ರಾಷ್ಟ್ರಧ್ವಜವಾಗಿ ಭಗವದ್ವಜ ಹೋಗಬೇಕು ಅಂತ ಹೇಳಿದ್ದೀನಿ ನಾನು ವಿನಃ. ಅದು ಅದಕ್ಕೂ ಕಾನೂನು ಇರುತ್ತಲ್ವಾ, ಆ ಕಾನೂನಿನಲ್ಲಿ ಆ ಸಂದರ್ಭದಲ್ಲಿ ಯಾರು ಅಪೇಕ್ಷೆ ಪಡ್ತಾರೋ ಅಪೇಕ್ಷೆ ಪಟ್ಟರೆ ಆಗ್ಬೋದು, ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಅದೇ ಹೇಳ್ತೀನಿ ನಾನು. ರಾಷ್ಟ್ರ ಧ್ವಜಕ್ಕಿಂತ ನನಗೆ ರಾಷ್ಟ್ರದ ಬಗ್ಗೆ ಬಹಳ ಗೌರವ, ರಾಷ್ಟ್ರದ ಬಗ್ಗೆನೂ, ರಾಷ್ಟ್ರ ಧ್ವಜ ಬಗ್ಗೆನೂ ಗೌರವ, ರಾಷ್ಟ್ರದ ಬಗ್ಗೆ. ಅದಕ್ಕೆ ನಾನು ಅವತ್ತು ಹೇಳಿದೆ, ಇವಾಗಲೂ ಮತ್ತೆ ರಿಪೀಟ್ ಮಾಡ್ತೀನಿ, ಹಿಂದೂ ಹಿಂದುತ್ವದ ಬಗ್ಗೆ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟೊಂದು ಎಂದೂ ಚರ್ಚೆ ಆಗಲಿಲ್ಲ ಹಿಂದುತ್ವ ಬಗ್ಗೆ, ಹಿಂದೂಗಳ ಬಗ್ಗೆ. ರಾಹುಲ್ ಗಾಂಧಿನೂ ಹೇಳ್ತೇನೆ ನಾನು ಒಬ್ಬ ಹಿಂದೂ, ಸಿದ್ದರಾಮಯ್ಯನೂ ಹೇಳ್ತೇನೆ ನಾನು ಒಬ್ಬ ಹಿಂದೂ. ಯಾಕೆ ಹಿಂದೂ ಒಟ್ಟಿಗೆ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಬಿ ಜೆ ಪಿ ಕೂಗಿದಾಗ ಗೋ ರಕ್ಷಣೆಗೆ ರಕ್ಷಕರಿಗೆ ರಕ್ಷಣೆ ಕೊಡಲಿಲ್ಲ. ಯಾರು ಗೋವಿನ ಕಡಿದ್ರು ಅವ್ರಿಗೆ ರಕ್ಷಣೆ ಕೊಟ್ಟರು. ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಹೋಗಲಿಲ್ಲ ಉಡುಪಿಗೆ, ನಾವು ಹೋಗಲ್ಲ ಅಂದರು. ಮಾಂಸ ತಿಂದೇ ಹೋಗ್ತೀನಿ ನಾನು, ಏನು ಮಾಡ್ತೀರಿ ಮಾಡಿಕೊಡಿ ಅಂತವ್ರು. ಇತ್ತೀಚೆಗೆ ಅವ್ರು ಹಿಂದೂ ಬಗ್ಗೆ ಅವ್ರಿಗೆ ಅಭಿಮಾನ ಬಂದಿದೆ. ನಾನು ಹೇಳಕ್ಕೊಟ್ಟಿರೋದೇನೆಂದರೆ ಹಿಂದುತ್ವ ಹಿಂದೂ ಬಗ್ಗೆ ಚರ್ಚೆ ಆಗ್ತಿರೋಂಥ ಸಂದರ್ಭದಲ್ಲಿ ಮುಂದೆ ಹಿಂದೂ ಈ ಒಂದು ಹಿಂದುತ್ವದ ವಿಚಾರದಲ್ಲಿ ಭಗವದ್ವಜ ತ್ಯಾಗ ಬಲಿದಾನದ ಸಂಕೇತ, 100 ವರ್ಷ 500 ವರ್ಷ 500 ವರ್ಷದ ನಂತರ ಅಲ್ಲಿ ರಾಷ್ಟ್ರಧ್ವಜವಾಗಿ ಭಗವದ್ವಜ ಹೋಗಬೇಕು ಅಂತ ಹೇಳಿದ್ದೀನಿ ನಾನು ವಿನಃ. ಅದು ಅದಕ್ಕೂ ಕಾನೂನು ಇರುತ್ತಲ್ವಾ, ಆ ಕಾನೂನಿನಲ್ಲಿ ಆ ಸಂದರ್ಭದಲ್ಲಿ ಯಾರು ಅಪೇಕ್ಷೆ ಪಡ್ತಾರೋ ಅಪೇಕ್ಷೆ ಪಟ್ಟರೆ ಆಗ್ಬೋದು, ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ.